ಇವತ್ತು ನಾವು ಕಲ್ಲಂಗಡಿ ಹಣ್ಣು ವಾಟರ್ ಮೆಲನ್ ಅಲ್ಲಿ ಹಲ್ವಾ ಮಾಡೋಣ. ವಾಟರ್ ಮೆಲನ್ ಹಲ್ವಾ ಮಾಡೋದಕ್ಕೆ ರೆಡ್ ಕಲರ್ ಎಲ್ಲ ತೆಗೆದುಬಿಟ್ಟು ಅದರದ್ದು ಸಿಪ್ಪೆ ಗ್ರೀನ್ ಕಲರು ತೆಗೆದು ಹೀಗೆ ವೈಟ್ ಕಲರ್ ಇರೋದನ್ನು ತೆಗೆದುಕೊಂಡು ಇದನ್ನು ತುರ್ಕೊಳ್ಳೋಣ. ತುರ್ಕೊಂಡು ಎರಡು ಕಪ್ಪು ತಗೊಳ್ಳೋಣ. ನೋಡಿ, ಹೀಗೆ ಎರಡು ಕಪ್ಪು ತುರಿದಿರುವಂಥ ವಾಟರ್ ಮೆಲನ್, ಒಂದು ಕಪ್ಪು ಕಡಲೆ ಹಿಟ್ಟು, ಒಂದು ಕಪ್ಪು ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಬಾದಾಮ್, ಏಲಕ್ಕಿ ಪುಡಿ, ತುಪ್ಪ ಅರ್ಧ ಕಪ್ಪು ತುಪ್ಪ, ಮೊದಲಿಗೆ ಇದು ತುರಿದಿರುವಂತಹ ವಾಟರ್ ಮೆಲನ್ ಅನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿಯಲ್ಲಿ ಹಾಕೊಳ್ತಾ ಇದ್ದೀನಿ. ಇದು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಬಾಂಡ್ಲಿ ಇಟ್ಟು ಬಾಂಡ್ಲಿಯಲ್ಲಿ ತಗೊಂಡಿರುವಂಥ ತುಪ್ಪ ಹಾಕ್ತಾ ಇದ್ದೀನಿ. ಗೋಡಂಬಿ ಬಾದಾಮಿ ಫಸ್ಟ್ ಹಾಕ್ತಾ ಇದ್ದೀನಿ. ಇದನ್ನು ಕರ್ಕೊಳ್ಳೋಣ ಮೊದಲು, ಡ್ರೈ ಫ್ರೂಟ್ ಕರ್ಕೊಂಡು ಆಮೇಲೆ ನಾವು ಹಲ್ವಾ ಮಾಡೋಣ. ನೋಡಿ, ಬಾದಾಮು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದರಲ್ಲಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ದ್ರಾಕ್ಷಿನೂ ಸಹ ಬುಡ್ಡೆ ಬುಡ್ಡೆ ಬಂದ ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಅದು ಕಲರ್ ಬರ್ತಾ ಇದೆ. ನೋಡಿ ಆಗೋಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ ಎಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇವಾಗ ಹಿಟ್ಟು ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು. ಬಾದಾಮಿ ಕಲ್ಲರ್ ಬರೋವರೆಗೂ ಇದು ಹುರಿಬೇಕು. ನೋಡಿ, ಹೀಗೆ ಉರಿತಾ ಉರಿತಾ ಇದು ಲೈಟಾಗಿ ಬಿಡುತ್ತೆ. ನೋಡಿ, ನೀರು ಥರ ಆಗಿಬಿಡುತ್ತೆ. ಹಾಕೋವಾಗ ಗಟ್ಟಿ ಇರುತ್ತೆ, ಆಮೇಲೆ ಹುರಿತಾ ಹುರಿತಾ ಈ ರೀತಿ ನೋಡಿ ಲೈಟಾಗಿ ಬಿಡುತ್ತೆ. ಬಾದಾಮಿ ಕಲರ್ ಬರೋವರೆಗೂ ಇದನ್ನು ಹುರಿಬೇಕು. ಮೀಡಿಯಮ್ ಗ್ಯಾಸಲ್ಲಿ ಹುರಿಬೇಕು. ಗಮ್ ಅಂತ ಸ್ಮೆಲ್ಲು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಈಗ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ವಾಟರ್ ಮೆಲನ್ ಅನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬಾಂಡ್ಲಿಯಲ್ಲಿ ಸ್ವಲ್ಪ ದೂರ ಇದ್ದು ಹಾಕಬೇಕು, ಇಲ್ಲಾಂದರೆ ಇದು ಎಗರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗೋಗಿದೆ ಇದು. ಈಗ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಇದು ಮಿಕ್ಸ್ ಆಗಿದೆ. ಇದನ್ನು ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬೇಯಿಸೋಣ. ನೋಡಿ ಎಷ್ಟು ಚೆನ್ನಾಗಿದು ಬೆಂದಿದೆ. ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿರೋದನ್ನು ಅರ್ಧ ಹಾಕ್ತಾ ಇದ್ದೀನಿ. ಗಾರ್ನಿಷ್ಗೆ ಅರ್ಧ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಮುಚ್ಚಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಲಿಡ್ ಮುಚ್ಚಿಬಿಟ್ಟು ಬೇಯಿಸೋಣ. ಇವಾಗ ನೋಡಿ ಹಲ್ವಾ ರೆಡಿಯಾಗಿಬಿಟ್ಟಿದೆ. ಉಳಿಸಿಟ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಮೇಲ್ಗಡೆ ಗಾರ್ನಿಷ್ಗೆ ಹಾಕ್ತಾ ಇದ್ದೀನಿ. ವಾಟರ್ ಮೆಲನ್ ಹಲ್ವಾ, ಕಲ್ಲಂಗಡಿ ಹಣ್ಣಿನ ಹಲ್ವಾ ರೆಡಿ.